ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ರಾತ್ರಿ ಸಿಕ್ಕಿರೋ ಹಣ ಏನಲ್ಲ, ಹಗಲೊತ್ತು ಸಿಕ್ಕಿರೋದೆ. ಇವತ್ತಿನ ದಿವಸ ಇಂಥ ಒಂದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇ ಡಿ ಇರ್ಬೋದು, ಡಿ ಆರ್ ಎ ಇರ್ಬೋದು, ಎಲ್ಲ ರೀತಿಯ ಅಪರಾಧಗಳಿಗೂ ನಮ್ಮಲ್ಲಿ ಕಾಯ್ದೆ ಇದೆ. ಸಾಮಾನ್ಯ ಒಬ್ಬ ಗುತ್ತಿಗೆದಾರನ ಹತ್ರ ಅಷ್ಟೊಂದು ಹಣ 40 ಕೋಟಿ 45 ಕೋಟಿ ಸಿಗೋದಂದರೆ ಇದನ್ನು ಸಣ್ಣ ವಿಚಾರ ಅಲ್ಲ. ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಏನೋ ನಮಗೆ ಸಾಕ್ಷಿ ಕೂಡ ಬೇಕಾಗಿದೆ. ಇವರು ಸಾಕ್ಷಿ ಕೊಡಿ ಅಂತ ಹೇಳಿದಾಗ ಏನು, ಇವತ್ತು ನಮ್ಮ ಈ ಮೊದಲು 42 ಕೋಟಿ ಸಿಕ್ತು, ಅವರು ಕಳೆದ 15 ವರ್ಷದಿಂದ ಅವರು ಗುತ್ತಿಗೆ ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾರೆ. ಅವರೇ ಗುತ್ತಿಗೆದಾರರ ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖಾಂತರ ಬಿ ಜೆ ಪಿನ 40% ಸರ್ಕಾರ ಅಂತ ಹೇಳಿದವರು ಅವರೇ. ಇವ್ರ ಹತ್ರ ಅಷ್ಟು ಹಣ ಎಲ್ಲಿ ಬಂತು? ಅದು ಇವತ್ತೆಲ್ಲ ಅದು ತನಿಖೆ ಆಗ್ತಿರ್ತದೆ. ಇಂಥ ವಿಷಯಗಳೆಲ್ಲ ಸಣ್ಣದಾಗಿ ಸರ್ಕಾರ ಕೂಡ ತಗೊಳ್ಳೋದಿಲ್ಲ ಅಂತ ನಾನು ಸಹ ಭಾವಿಸಿದ್ದೀನಿ. ಇನ್ನೂ ಇದೇನು ಇನ್ನು ಎಲೆಕ್ಷನ್ ಬರೋ ಕಡೆ ಎಲ್ಲೆಲ್ಲಿ ಎಲ್ಲ ಈ ಸರ್ಕಾರ ಬಂದಮೇಲೆ ಹಣನ ಮುಚ್ಚಿಟ್ಟಿದ್ದಾರೆ, ಎಲ್ಲನೂ ಈಚೆ ಕಡೆ ಬಂದೇ ಬರ್ತದೆ. ಈ ಸರ್ಕಾರ ಬರೋದೇ ಈ ಬಂದಿರೋದೇ ನಾಳೆ ಲೋಕಸಭಾ ಚುನಾವಣೆನ ಈ ಕೇಂದ್ರದ ಅಂತ ನಾಯಕರನ್ನ ಮೆಚ್ಚಿಸ್ಲಿಕ್ಕೆ, ಇಲ್ಲಿಂದ ಹಣ ಹೋಗೋದಕ್ಕೆ ಇಲ್ಲಿ ಸರ್ಕಾರ ಬಂದಿರೋದು. ಇದು ನಮ್ಮ ಒಂದು ಶಾಪ, ನಮ್ಮ ಕರ್ನಾಟಕಕ್ಕೆ ಇದೊಂದು ಶಾಪ. ಇಲ್ಲಿ ನಾವು ಏನು ಕಷ್ಟಪಟ್ಟು ಕಟ್ಟಿದಂಥ ತೆರಿಗೆ ಹಣನ ಅಕ್ರಮ ರೂಪದಲ್ಲಿ ವಸೂಲಿ ಮಾಡಿ ಇದು ಬೇರೆ ಬೇರೆ ರಾಜ್ಯಗಳಿಗೆ ಏನು ಕಡೆಸಿ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ.